ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ಕೊರೋನಾ ತಡೆಗೆ ಸರ್ಕಾರ ಹೈ ಅಲರ್ಟ್ ಆಗಿದೆ, ಒಂದಿಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಎಸ್ಪೆಷಲಿ ಆಸ್ಪತ್ರೆಗಳಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳೋದಕ್ಕೆ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾಗಿದೆ. ಈಗ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯನ್ನ ಕೋವಿಡ್ಗೆ ಅಂತಾನೆ ಮೀಸಲಿಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯ 200 ಬೆಡ್ಗಳು ಕೋವಿಡ್ಗೆ ಅಂತ ಮೀಸಲಿಡಲಾಗಿದೆ. ಅಲ್ಲಿರೋದು 500 ಬೆಡ್ಗಳು, 500 ಬೆಡ್ಗಳ ಪೈಕಿ 200 ಬೆಡ್ಗಳನ್ನ ಕೋವಿಡ್ ಚಿಕಿತ್ಸೆಗೆ ಅಂತ ಮೀಸಲಿಡಲಾಗಿದೆ. ಐಸಿಯು ವೆಂಟಿಲೇಟರ್ ಜೊತೆಗೆ ಸೂಕ್ತ ಆಕ್ಸಿಜನ್ ವ್ಯವಸ್ಥೆಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಏರ್ಪೋರ್ಟ್ ಅಲ್ಲಿ ಪಾಸಿಟಿವ್ ಬಂದವರು ಬೌರಿಂಗ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಕೆಲವರಿಗೆ ಹೋಮ್ ಕ್ವಾರಂಟೈನ್, ಇನ್ನು ಕೆಲವರಿಗೆ ಸಿಂಪ್ಟಮ್ಸ್ ಜಾಸ್ತಿ ಇದ್ದಂಥ ಟೈಮ್ನಲ್ಲಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಬೇಕು ಅಂತ ನೆಸೆಸಿಟಿ ಇದ್ರೆ ಅಂಥವರನ್ನ ಬೌರಿಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ಏರ್ಪೋರ್ಟ್ ಅಲ್ಲಿ ಚೆಕ್ ಮಾಡಿಸಿ ಪಾಸಿಟಿವ್ ಬಂದವರು ಸೋಂಕಿತರನ್ನ ಬೌರಿಂಗ್. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶಿಫ್ಟ್ ಮಾಡಿಸಿ ಅಲ್ಲಿ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗಿದೆ. ಸರ್ಕಾರದ ವೆಚ್ಚದಲ್ಲೇ ಸೋಂಕಿತರಿಗೆ ಕೊರೋನಾ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಪ್ರಥಮ ಹಂತದಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಕಾರಣ, ಸೆಕೆಂಡ್ ವೇವ್ ಅಲ್ಲಿ ನಾವು ನೋಡಿದ್ವಿ ಆಕ್ಸಿಜನ್ ಕೊರತೆ ಇರಬಹುದು, ಬೆಡ್ಗಳ ಕೊರತೆಯಿಂದಾನೇ ಎಷ್ಟೋ ಜೀವಗಳು ಹೋಗಿದ್ವು. ಇನ್ನು ಕೊರೋನಾ ಸೋಂಕು ತಡೆಯೋದಕ್ಕೆ ಸರ್ಕಾರ ಕಟ್ಟೆಚ್ಚರವನ್ನ ವಹಿಸಿದೆ. ಬೆಂಗಳೂರಲ್ಲಿ ವಿದ್ಯಾರ್ಥಿಗಳಿಗೆ ಮಾಸ್ಕ್ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಯೂತ್ ರೆಡ್ ಕ್ರಾಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಮಾಸ್ಕ್ ವಿತರಣೆಯನ್ನ ಮಾಡಲಾಗಿದೆ. ಸುಮಾರು 3,500 ಮಾಸ್ಕ್ ವಿತರಣೆಗೆ ಬೆಂಗಳೂರು ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಲ್ಲೇಶ್ವರಂ ಹಾಗೆಯೇ ಶೇಷಾದ್ರಿಪುರಂ ಕಾಲೇಜಲ್ಲಿ ಮಾಸ್ಕ್ ವಿತರಣೆ ಎಲ್ಲ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಸ್ಕ್ ವಿತರಣೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಯೂತ್ ರೆಡ್ ಕ್ರಾಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಮಾಸ್ಕ್ ವಿತರಣೆ ಆಗ್ತಾ ಇದೆ. ಈಗ ಕಾಲೇಜ್ಗಳಲ್ಲೆಲ್ಲ ಮತ್ತೆ ಶಾಲೆಗಳಲ್ಲಿ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಹಾಕೊಂಡು ಹೋಗಬೇಕು ಅಂತ ಆಯಾ ಆಡಳಿತ ಮಂಡಳಿ ಹೇಳಿಬಿಟ್ಟಿದೆ. ಸರ್ಕಾರನು ಮಕ್ಕಳ ವಿಷಯವಾಗಿ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ಅಗತ್ಯ ಅಂತ ಹೇಳಿರೋದ್ರಿಂದ ಯೂತ್ ರೆಡ್ ಕ್ರಾಸ್ನವರು ಮಲ್ಲೇಶ್ವರಂ ಮತ್ತು ಶೇಷಾದ್ರಿಪುರಂ ಕಾಲೇಜ್ಗಳಲ್ಲಿ ಸುಮಾರು 3,500 ಮಾಸ್ಕ್ ವಿತರಣೆಯನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ವಿದ್ಯಾರ್ಥಿಗಳಲ್ಲಿ ಕಾಲೇಜ್ ಮತ್ತೆ ಸ್ಕೂಲ್ಗೆ ಹೋಗೋರಲ್ಲಿ ಒಂದು ಆತಂಕ ಅಂದ್ರೆ ಈಗ ಪಕ್ಕದಲ್ಲೇ ಕೂತ್ಕೋಬೇಕು, ಕೊರೋನಾ ಇದ್ರೆ ಅದು ಸ್ಪ್ರೆಡ್ ಆಗ್ಬಿಡುತ್ತೇನೋ. ಈಗ ಆತಂಕ ಇರೋದು ಹೊಸ ರೂಪಾಂತರಿ ತಳಿ ಏನಿದೆ ಅದು ಸಿಂಪ್ಟಮ್ಸೇ ಕಾಣಿಸಲ್ಲ, ಒಬ್ಬ ವ್ಯಕ್ತಿಯಿಂದ ಅದು 18 ವ್ಯಕ್ತಿಗೆ ಹರಡುವಂತ ಒಂದು ಸಾಮರ್ಥ್ಯವನ್ನು ಹೊಂದಿದೆ, ಹೀಗೆಲ್ಲ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಶಾಲಾ ಕಾಲೇಜ್ಗಳಲ್ಲಿ ಈ ಒಂದು ಆತಂಕ ಇದ್ದಿದೆ ವಿದ್ಯಾರ್ಥಿಗಳಲ್ಲಿ. ಮಾಸ್ಕ್ಗಳನ್ನು ಹಾಕೊಂಡು ಬರಬೇಕು ಅಂತ ಆಯಾ ಆಡಳಿತ ಮಂಡಳಿ ಹೇಳಿದೆ. ಆದರೆ ಈಗ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಕೂಡ ಕೆಲವರು ಹಮ್ಮಿಕೊಂಡಿದ್ದಾರೆ. ಯೂತ್ ರೆಡ್ ಕ್ರಾಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಇವತ್ತು ಮಾಸ್ಕ್ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರಮಾಣವನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೂ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಈಗ ವಿದ್ಯಾರ್ಥಿಗಳಲ್ಲೂ ಕೂಡ ಜಾಗೃತಿ ಮೂಡಿಸೋದು ಅಗತ್ಯ ಇದೆ. ಕಾರಣ, ಶಾಲಾ ಕಾಲೇಜಿನಂತೂ ಈಗ ಏಕಾಏಕಿ ಬಂದ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಏನು ಸೋಂಕು ಇಲ್ಲಿ ಹರಡಿಲ್ಲ. ಮುಂದಿನ ದಿನಗಳಲ್ಲಿ ಕಾದು ನೋಡಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತೆ. ಮತ್ತು ಆನ್ಲೈನ್ ಕ್ಲಾಸಸ್ಗೂ ಕೂಡ ಈಗ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕಾದು ನೋಡುವ ತಂತ್ರ ಸದ್ಯಕ್ಕೆ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾಗುತ್ತೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಹಾಗಾಗಿ ಮಾಸ್ಕನ್ನು ಹಾಕೋ ಮನಿ ಅಂತ ಆಡಳಿತ ಮಂಡಳಿನೂ ಹೇಳಿದೆ. ಮತ್ತು ಯೂತ್ ರೆಡ್ ಕ್ರಾಸ್ ವತಿಯಿಂದನೂ ವಿದ್ಯಾರ್ಥಿಗಳಿಗೆ ಮಾಸ್ಕ್ ವಿತರಣೆ ಆಗಿದೆ. ಸುಮಾರು 3,500 ಮಾಸ್ಕ್ ವಿತರಣೆಗೆ ಬೆಂಗಳೂರು ಡಿಸಿನೂ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಮಲ್ಲೇಶ್ವರಂ ಮತ್ತು ಶೇಷಾದ್ರಿಪುರಂ ಕಾಲೇಜ್ಗಳಲ್ಲಿ ಮಾಸ್ಕ್ ವಿತರಣೆ ಎಲ್ಲ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ರಂಜನ್, ಈಗ ಆಯಾ ಶಾಲಾ ಕಾಲೇಜ್ಗಳಲ್ಲಿ ಆಡಳಿತ ಮಂಡಳಿನೇ ಮಾಸ್ಕ್ ಕಡ್ಡಾಯವಾಗಿ ಹಾಕೋ ಬರಬೇಕು, ಮತ್ತು ಒಂದು ಬೆಂಚಲ್ಲಿ 2 ಅಥವಾ 3 ಜನ ಸ್ಟೂಡೆಂಟ್ಸ್ನ ಕೂರಿಸೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈಗ ಯೂತ್ ರೆಡ್ ಕ್ರಾಸ್ ವತಿಯಿಂದ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಏರಿಯಾದಲ್ಲಿ ವಿದ್ಯಾರ್ಥಿಗಳಿಗೆ ಮಾಸ್ಕ್ ವಿತರಣೆ ಆಗಿದೆ?
ಖಂಡಿತವಾಗ್ಲೂ ಈಗಾಗಲೇ ಏನು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೊರೋನಾ ಆತಂಕ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತೆ ಪಾಲಿಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೆಂಗಳೂರಿನ ಸಿಟಿಯಲ್ಲಿರುವಂತಹ ಕಾಲೇಜ್ಗಳಲ್ಲಿ ಮಾಸ್ಕ್ ಅನ್ನ ವಿತರಣೆ ಮಾಡಕ್ಕೆ ಮುಂದಾಗಿರುವಂತದ್ದು. ಸದ್ಯಕ್ಕೆ ಇವತ್ತು ಬೆಂಗಳೂರಿನ ಜಿಲ್ಲಾಧಿಕಾರಿ ಆದೇಶ ಮಾಡಿರುವಂತೆ ಸುಮಾರು 3,500 ವಿದ್ಯಾರ್ಥಿಗಳಿಗೆ ಮಾಸ್ಕ್ ಅನ್ನ ವಿತರಿಸಕ್ಕೆ ಮುಂದಾಗಿರುವಂತದ್ದು. ರೆಡ್ ಕ್ರಾಸ್ ಎನ್ಜಿಒ ಸಂಸ್ಥೆಯಿಂದ ಈ ಒಂದು ವಿತರಣೆ ಕಾರ್ಯಕ್ರಮ ನಡೆಯುತ್ತಿರುವಂತದ್ದು. ಈಗಾಗಲೇ ಏನು ನಗರದ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಈಗಾಗಲೇ 3,500 ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿರುವಂತದ್ದು. ಜೊತೆಗೆ ಎಲ್ಲಾ ಪ್ರೈವೇಟ್ ಸ್ಕೂಲ್ಗಳಿಗೆ ಕೂಡ ಕಾಲೇಜುಗಳಿಗೆ ಕೂಡ ಬೆಂಗಳೂರಿನ ಡಿಸಿ ಈಗ ಆದೇಶವನ್ನ ನೀಡಿರುವಂತದ್ದು. ಏನೇನು ಯಾವ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಬರ್ತಾರೆ, ನೀವು ಸಾಮಾಜಿಕ ಅಂತರವನ್ನ ಜೊತೆಗೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ಧರಿಸುವಂತೆ ನೀವು ಸೂಚನೆಯನ್ನು ಕೊಡಬೇಕು, ವಿದ್ಯಾರ್ಥಿಗಳು ಕೂಡ ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಇದನ್ನ ಹೊರತುಪಡಿಸಿ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಶಾಲೆಗಳು ಕೂಡ ಈ ಒಂದು ನಿಯಮವನ್ನ ಪಾಲನೆ ಮಾಡುವಂತೆ ಬೆಂಗಳೂರಿನ ಡಿಸಿ ಸೂಚನೆ ಕೊಟ್ಟಿರುವಂತದ್ದು. ಓಕೆ ಫೈನ್, ಥ್ಯಾಂಕ್ ಯು ರಂಜನ್ ತಮಿಳ ಇನ್ಫಾರ್ಮೇಶನ್ಗೆ.